ಮಾಡ್ಲಿಕ್ಕೆ ಯೂಶಲಿ ಏನಾಗತ್ತೆ, ಬೇರೆ ಗೆಸ್ಟ್ ಗಳನ್ನ ನಾವು ಅಪೇಕ್ಷಿಸ್ತೇವೆ. ಆದ್ರೆ ಇವತ್ತು ನಮ್ಮ ಸಿನಿಮಾದಲ್ಲೇ ಅಭಿನಯಿಸಿರುವಂತ ನಮ್ಮ ಡೈನಮಿಕ್ ಸ್ಟಾರ್ ಅವರಿಂದಲೇ ನಾವು ಇವತ್ತು ಟೀಸರ್ ಲಾಂಚ್ ಮಾಡ್ತಾ ಇದ್ದೇವೆ. ಹಾಗೆ ಮದಗಜ ಸಿನಿಮಾದ ನಿರ್ದೇಶಕರು ಮಹೇಶ್ ಅವರು ಕೂಡ ಆಗಮಿಸಿದ್ದಾರೆ ನಮ್ಗೆ ವಿಶ್ ಮಾಡೋದಕ್ಕೆ. ತಮಗೂ ಕೂಡ ಪ್ರೀತಿಯ ಸ್ವಾಗತ ಮಹೇಶ್ ಅವರೇ ಎಂದೆನ್ನುತ್ತಾ. ನಮ್ ಸಿನಿಮಾ ಯಾರಿಗೆ ಓಟ್ ಹಾಕಿ ಅಂತೆಲ್ಲ ಏನ್ ಹೇಳ್ತಿಲ್ಲ, ವಸ್ತುಸ್ಥಿತಿ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ ನಮ್ಮ ಚಿತ್ರತಂಡದವರು. ಹೆಚ್ಚು ಸಮಯ ತೆಗೆದುಕೊಳ್ಳದೆ ವೇದಿಕೆಗೆ ಬರಮಾಡ್ಕೊಳ್ಳೋಣ. ದೀಪ ಬೆಳಗಿಸು ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿಕ್ಕೆ ದಯಮಾಡಿ ನಮ್ಮ ದೇವರಾಜ್ ಸರ್ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಅಲಾಂಗ್ ವಿತ್ ಮಹೇಶ್ವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ನಡೆದಿರುವಂತಹ ಸಂವಿಧಾನವನ್ನ ಕೂಲಂಕುಷವಾಗಿ ನೋಡಿ ಯಾವ್ದು ಬೇಕು ದ ಬೆಸ್ಟ್ ಪಾರ್ಟ್ ಅನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಒನ್ ಆಫ್ ದಿ ಲಾರ್ಜೆಸ್ಟ್ ನಮ್ದು ಏನು ಸಂವಿಧಾನ ಪುಸ್ತಕ ಇದೆ, ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಲಾಗತ್ತೆ. ಸೊ ಹಾಗಾಗಿ ದಿ ಬೆಸ್ಟ್ ಅಂತ ಕೂಡ ಪರಿಗಣಿಸಲಾಗಿದೆ. ಅದರ ಸರಿಯಾದ ರೀತಿಯಲ್ಲಿ ಅರಿತುಕೊಂಡು ಮುನ್ನಡೆಸ್ಕೊಂಡು ಹೋಗಬೇಕು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳುವಂತ ಡೆಮೋಕ್ರೆಟಿಕ್ ಕಂಟ್ರಿ ಏನಿದೆ ಅದು ಸರಿ ರೀತಿಯಲ್ಲಿ ಇದೆಯಾ ಅಂತ ಒಂದು ಕ್ವೆಶನ್ ಮಾಡೋ ರೀತಿ ಇದೆ ಈ ಕಥೆ. ನಮ್ಮ ಡಾಕ್ಟರ್ ವರದರಾಜ್ ಅವರು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ, ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಅಂತ. ಅದು ಅವರ ಸ್ವಾನುಭವ ಅಥವಾ ಎಲ್ಲರ ಮನದ ಮಾತ ಎಲ್ಲವನ್ನ ತಿಳಿಯೋ ಸಮಯ ಕೆಲವೇ ಕ್ಷಣದಲ್ಲಿ. ಕೆಳಗಡೆ ಬಹಳಷ್ಟು ಜನ ಇನ್ನು ಊಟ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್, ಬೇಗ ಕೋರ್ಕೊಳ್ತಾ ಇದ್ದೇನೆ. ಅಲಾಂಗ್ ವಿತ್ ತಮ್ಮ ನಿರ್ಮಾಪಕರು ಡಾಕ್ಟರ್ ವರದರಾಜ್ ಅವರು, ನಿರ್ದೇಶಕರು ವಿಜಯ ಭಾರ್ಗವ್ ಅವರು, ಹಾಗೆ ಮೀಸೆ ಪ್ರಕಾಶ್ ಅವರು ಕೂಡ ಅಭಿನಯಿಸಿದ್ದಾರೆ ನಮ್ಮ ಸಿನಿಮಾದಲ್ಲಿ. ವಿಜೇತ್ ಮಂಜಯ್ಯ ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು. ಈಗಾಗಲೇ ಶಶಿಕಲಾ ಅವರು ವೇದಿಕೆಯಲ್ಲಿ ಇದ್ದಾರೆ. ನಮ್ಮ ಮ್ಯೂಸಿಕ್ ಡಿರೆಕ್ಟರ್ ಡಾಕ್ಟರ್ ಡಿ ಕೆ ರಮೇಶ್ ಅವರು ನಮ್ಮ ಒಕ್ಕಲಿಗರ ಸಂಘದ ಪಡೆದು ಓಟನ್ನ ಹಾಕೋದನ್ನ ನಿಲ್ಲಿಸಿ ಸ್ವಲ್ಪ ಯೋಚನೆ ಮಾಡಿ ಪ್ರತಿನಿಧಿಗಳನ್ನ ಆರಿಸೋಣ. ಯಾಕಂದ್ರೆ ಅವರು ನಮ್ಮ ಪ್ರತಿನಿಧಿಗಳು, ನಮ್ಮ ಏಳ್ಗೆಗಾಗಿ, ನಮ್ಮ ಏರಿಯಾ ಏಳ್ಗೆಗಾಗಿ ಶ್ರಮಿಸೋ ಅಂತವ್ರನ್ನ ಆಯ್ಕೆ ಮಾಡ್ಕೊಳ್ಳೋ ಅಂತಹ ಒಂದು ಮನಸ್ಸು ಬರಲಿ ಅಂತ ಹೇಳ್ತಾ ಇಂತಹ ಒಂದು ವಿಶೇಷವಾದ ಕ್ರಾಂತಿಯ ಕಿಡಿಯನ್ನ ಹಚ್ಚೋದಕ್ಕೆ ಹೊರಟಿರುವಂತಹ ಪ್ರಜಾರಾಜ್ಯ ಸಿನಿಮಾ ತಂಡದವರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬಂದು ದೀಪ ಬೆಳಗಿಸೋ ಮುಖೇನ ಈ ಒಂದು ಟೀಸರ್ ಲಾಂಚ್ ಇವೆಂಟ್ ಅನ್ನ ಪ್ರಾರಂಭಿಸಬೇಕಾಗಿ ಕೋರಿಕೆ. ದಯಮಾಡಿ ಎಲ್ಲರೂ ದೀಪ ಬೆಳಗಿಸೋ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ. ಸಿನಿಮಾ ಒಂದು ಪ್ರಖರವಾದಂತಹ ಮಾಧ್ಯಮ ನಮ್ಮ ಚಿಂತನೆಗಳನ್ನ ತೋರಿಸೋದಕ್ಕೆ. ಹಾಗಾಗಿ ಏಕತೆ ಸ್ಟುಡಿಯೋ ಇಂದ ಸಂದೀಪ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟೇ ಕಟ್ಟುತ್ತೇವ, ನೊಂದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೇ ಕಟ್ಟುತ್ತೇವ ಎಂದೆನ್ನುತ್ತವೆ ಬಹಳಷ್ಟು ಒಂದು ಪಕ್ಷಗಳನ್ನ. ಪಕ್ಷಗಳು ಹುಟ್ಟೋದನ್ನ ನಾವು ಕಾಣ್ತೇವೆ. ನಂತರದಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ನಮಗೆ ಎಷ್ಟು ಮಟ್ಟಕ್ಕಿರತ್ತೆ ನಾವೇ ಪ್ರಶ್ನೆಗಳನ್ನ ಹಾಕ್ಕೊಳ್ಳೋಣ. ಆದ್ರೆ ಪ್ರಜಾರಾಜ್ಯ ನಾರ್ಮಲ್ ಜಾನರ್ ಸಿನಿಮಾ ಅಲ್ಲ, ಸ್ವಲ್ಪ ಎಲ್ಲರನ್ನ ಚಿಂತನೆಗೆ ಒಳಪಡಿಸುವಂತ ಸಿನಿಮಾ. ಶುಭವಾಗಿ ಇಡೀ ತಂಡದನ್ನ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕಾಗಿ ಕೋರ್ಕೊಳ್ತಾ ಇದ್ದೇನೆ. ಈ ಸಿನಿಮಾನಲ್ಲಿ ಒಂದ್ ರೀತಿಯ ಮಹಾಭಾರತದ ಕೃಷ್ಣನ ಪಾತ್ರಧಾರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ನಮ್ಮ ಡೈನಮಿಕ್ ಸ್ಟಾರ್ ದೇವರಾಜ್ ಸರ್ ಅವರದ್ದು ಅಂತ ನನ್ನ ನಿರ್ದೇಶಕರು ಹೇಳಿದ್ರು. ಅವರು ನಮ್ಮೆಲ್ಲರಿಗೂ ಒಂದು ಸರಿ ದಾರಿಯನ್ನ ತೋರಿಸೋ ಅಂತ ಕೆಲಸವನ್ನ ಮಾಡಿದ್ದಾರೆ ಈ ಒಂದು ಚಿತ್ರದಲ್ಲಿ ಅಂತ ಹೇಳಿದ್ದಾರೆ. ಸೊ ಹೌ ಸ್ಪೆಷಲ್ ಇಸ್ ದಿಸ್ ಸಿನಿಮಾ ಫಾರ್ ಯು ದೇವರಾಜ್ ಸರ್? ಎಲ್ರಿಗೂ ನಮಸ್ಕಾರ. ಈಗ ತಾನೇ ಊಟ ಆಗಿದೆ, ನಿದ್ದೆ ಮಾಡಬೇಡಿ. ಪ್ರಜಾರಾಜ್ಯ ಸಿನಿಮಾ ನಮ್ಮ ಡಾಕ್ಟರ್ನ ಕನಸಿನ ಕೂಸು. ಅವರು ಬಹಳ ಆಸಕ್ತಿಯಿಂದ ಈ ಸಿನಿಮಾನ ಮಾಡಿದ್ದಾರೆ. ನಮ್ಮ ಆ್ಯಂಕರ್ ಅವರು ಹೇಳಿದಾಗ ನಾನು ಕೃಷ್ಣನ ಪಾತ್ರ ಅಲ್ಲ, ಒಬ್ಬ ರಾಜಕೀಯ ಮುಖಂಡನ ಪಾತ್ರ ಮಾಡಿದ್ದೇನೆ. ಅಂದರೆ ನನಗೆ ತಿಳಿದಿದ್ದು ತಿಳಿದಿದ್ದನ್ನ ಹೇಳೋ ಅಂತ ಒಂದು ಪಾತ್ರ ಅದು.
पात्र चेना सृष्टि अल चित कथेल आलोचने तुम चेन अरे नमल्ली व्यवस्थे लोपदोष तोर्सी अद्वन हेगे सरपड़स्बू राजकीय व्यवस्थे हेगे सरपड़स्बू प्रयत्न निजवा ना बलत कानी नानी बरबू अलग अंत कर् बरलो बरलोअर इले पोस्टर नोड़ा नं आश्चर्य आयु निजवा चित्र हीरो याके कथे सृष्टि निर्देशन इवर प्रोड्यूस इवर इबू मुख्यवाद पात्रिवर हीरो पिक्चर के आज ओके प्रीत कल अंत बंदी वे प्रयत्न नानू सके विजय बार कर्दा नानेन रही निम्ब प्रोड्यूसर् एलेक्षन आसक्ति ऐनूर कथे आय्के नोड़े बहुश एलेक्षन टेमल रिज मतर अंत का अदे उद्देश्य सर एलेक्षन जन बदल वे मत जन बदल साकुअ प्रयत्न आ प्रयत्न के वे फल सिमेल प्रोत्साह अंत आरइस्तने आल दि बेस्ट एवरीबडी सो ऐन बदलावे तरोदे अंत योच्त समय सुधाराणी देवराज सर हर कर्क हम पात्र नमें सरी दिखन तोर्स पात्र बहुत पवर्फुल पात्र का देवराज सर अंत केटे थैंक यू सो मच फॉर् बी अ पार्ट आफ् दिसमा या तुम चालेजिंग आगे सिनेमा इंत नान भावस्तने अरेलू अर्थसक्रे चलते अम भाव यह चिंतने के नानु मनसदे धन्यवाद इष्टपड़ी डॉक्टर वरदराजर नर रोग तज्ञर बहुत अरदे वो स्थल होसकोटली हि इज अ वेरी फेमस डॉक्टर अदर जो जो बदलावणिया तर बदलावण गाड़ी बीस मतदार मनस बीस कारण के सिनेमा मुखेन अद्वे होरटा सो आल द वेरी बेस्ट अदर जो निर्माण माँ नटने कथिया जो डॉक्टर वरदराज सर निम्बू सहपाठी सारी प्रेस मीटल मत इन सारी उच्चरी ಇದು ಯಾವುದೇ ಒಂದು ಪಕ್ಷವನ್ನ ಹೋಲೈಕೆ ಮಾಡಲಿಕ್ಕೆ ಮಾಡುತ್ತಿರತಕ್ಕಂತ ಒಂದು ಚಿತ್ರ ಅಲ್ಲ ಇಲ್ಲಿ ಇವತ್ತಿನ ದಿನ ಏನಾಗಿದೆ ರಾಜಕಾರಣಿಗಳು ತಪ್ಪು ಅಂತ ಜನ ಹೇಳ್ತಾರೆ ಜನರು ತಪ್ಪು ಅಂತ ರಾಜಕಾರಣಿಗಳು ಹೇಳ್ತಾರೆ ಅಧಿಕಾರಿಗಳು ತಪ್ಪು ಅಂತ ಜನ ಹೇಳ್ತಾರೆ ಅಂದ್ರೆ ಇದು ಟ್ರಯಾಂಗಲ್ ಅಲ್ಲಿ ಹೋಗ್ತಾ ಇದೆ ಇವರು ಅವರ ಮೇಲೆ ಅವರು ಇವರ ಮೇಲೆ ಇವರು ಇವರ ಮೇಲೆ ಟ್ರಯಾಂಗಲ್ ಅಲ್ಲಿ ಒಬ್ಬರ ಮೇಲೆ ಒಬ್ಬರು ದೂಷಿಸಿಕೊಂಡು ಹೋಗ್ತಾ ಇದ್ದಾರೆ ಅದನ್ನ ಬಿಡಿ ಬಿಡಿಯಾಗಿ ಬಿಡಿಸಿಟ್ಟಿದ್ದೀವಿ ಯಾರದು ತಪ್ಪು ಎಷ್ಟಿದೆ ನೀವೇ ಅರ್ಥ ಮಾಡ್ಕೊಂಡು ಅದರ ಪ್ರಕಾರ ಹೋಗಬೇಕು ಅಂತ ಇದರಲ್ಲಿ ಈ ಥೀಮ್ ಲಾಸ್ಟ್ ಟೈಮ್ ನಾವು ಮೂವಿ ರಿಲೀಸ್ ಮಾಡಿದ್ವಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ ಮೇಲೆ ಅವರು ಏನಕ್ಕೆ ಮಾಡಿದ್ರು ಯಾವಾಗ ಮಾಡಿದ್ರು ಒಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿವೆ ಸ್ವಾತಂತ್ರ್ಯ 75 ವರ್ಷ ಆಯ್ತು ಬಂದು ನಮ್ಮ ತಾತಂದಿರು 25ನೇ ವರ್ಷದ ಸಿಲ್ವರ್ ಜೂಬ್ಲಿ ಅನ್ನೋದನ್ನ ಸೆಲೆಬ್ರೇಟ್ ಮಾಡಿದ್ರು ನಮ್ಮ ಅಪ್ಪಂದಿರು 50 ವರ್ಷದ ನಮ್ಮ ತಾತಂದಿರು 25ನೇ ವರ್ಷದ ಸಿಲ್ವರ್ ಜೂಬ್ಲಿ ಅನ್ನ ಸೆಲೆಬ್ರೇಟ್ ಮಾಡಿದ್ರು ಸ್ವಾತಂತ್ರ್ಯಕ್ಕೆ ನಮ್ಮ ಅಪ್ಪಂದಿರ ಕಾಲದಲ್ಲಿ ಗೋಲ್ಡನ್ ಜೂಬ್ಲಿ ಅಂದ್ರೆ 50 ವರ್ಷನೇ ಸೆಲೆಬ್ರೇಟ್ ಮಾಡಿದ್ವಿ ನಾವು 60 ವರ್ಷ ಏನು ಪ್ಲಾಟಿನಂ ಜೂಬ್ಲಿ ಗೋಲ್ಡನ್ ಜೂಬ್ಲಿ ಅಂತೀವಿ 60-70 ವರ್ಷದ್ದು ಸೆಲೆಬ್ರೇಟ್ ಮಾಡಿದೀವಿ ಆದರೆ ಈಗ 75 ವರ್ಷ ಅಂದ್ರೆ ಸಿಲ್ವರ್ ಜೂಬ್ಲಿ ಆಯಿತು ಗೋಲ್ಡನ್ ಜೂಬ್ಲಿ ಆಯಿತು ಪ್ಲಾಟಿನಂ ಆಯಿತು ಡೈಮಂಡ್ ಆಯಿತು ಇಷ್ಟು ಜೂಬ್ಲಿಗಳಾದರೂ ಈಗ 75ನೇ ವರ್ಷದಲ್ಲಿ ಇದ್ರೂ ನಾವು ಏನು ಯೋಚನೆ ಮಾಡ್ತಾ ಇದೀವಿ ಈಗ ಸಮಾಜದಲ್ಲಿ ನಮಗೆ ಸ್ವಾತಂತ್ರ್ಯ ಕೊಟ್ಟವರು ಯಾರು ಯಾರ್ಯಾರು ಓಡಾಡಿದ್ರು ಸ್ವಾತಂತ್ರ್ಯ ಕೊಡಕ್ಕೆ ಅಂತ ಯೋಚನೆ ಮಾಡ್ತಿದೀವಿ ಹೊರತು ನಮಗೆ ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ ಎಲ್ಲೋ ಅದು ಡಿಸ್ಕಷನ್ ಆಗ್ತಾ ಇಲ್ಲ ಆದರೆ ಅವತ್ತು ಅಂಬೇಡ್ಕರ್ ಅವರು ಸಂವಿಧಾನನ ಬರೆದಿದ್ದು ಪ್ರತಿಯೊಬ್ಬ ಭಾರತೀಯರಿಗೂ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಆದರೆ ಇವತ್ತು ನಾವು ಅದನ್ನ ಮರೆತು 75 ವರ್ಷ ಆದರೂ ನಮಗೆ ಇವರು ಹೋರಾಟ ಮಾಡಿದ್ರು ಸ್ವಾತಂತ್ರ್ಯ ಕೊಟ್ಟರು ಅಂತ ನಾವು ನಮಗೆ ನಾವು ಖುಷಿ ಪಡ್ತಾ ಇದ್ದೀವಿ
ಇವತ್ತು ನಮಗೆ ನಾವು ಈ ತರ ಖುಷಿ ಪಡುತ್ತಿದ್ರೆ ನಾಳೆ ನಮ್ಮ ಮಕ್ಕಳ ಕಾಲಕ್ಕೂ ಅವರು ಶತಮಾನೋತ್ಸವ 100 ವರ್ಷ ಆಯ್ತು ಅಂತ ಅವರು ಖುಷಿ ಪಡ್ತಾರೆ ಹೊರತು ಅವರಿಗೂ ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಗೊತ್ತಾಗಲ್ಲ ಆ ಒಂದು ಎಳೆಯನ್ನ ಮನಸಲ್ಲಿ ಇಟ್ಕೊಂಡು ಇವತ್ತು ಈ ಸಿನಿಮಾ ಯಾವ ರೀತಿ ಬರದೆ ಅಂತ ಹೇಳಿದ್ರೆ ಸಿನಿಮಾ ಅಂದ ತಕ್ಷಣ ಎಲ್ಲಾ ಜನ ಏನು ಯೋಚನೆ ಮಾಡೋದೇನು ಇದು ಮನರಂಜನೆ ಅನ್ನೋದು ಆದ್ರೆ ಮನರಂಜನೆಯಲ್ಲೂ ನಾವು ಒಂದು ಒಳ್ಳೆಯ ತಿಳುವಳಿಕೆ ಅನ್ನುವ ಒಂದು ಬೀಜವನ್ನ ಈಗ ನಾವು ಬಿತ್ತಿದ್ರೆ ಈಗ ಆಗದೆ ಈಗ ಬದಲಾವಣೆ ಆಗದೆ ಇದ್ರೂ ನಮ್ಮ ಕಾಲಕ್ಕೆ ನಮ್ಮ ಮಕ್ಕಳ ಕಾಲಕ್ಕಾದರೂ ಅದು ಬೆಳೆದು ಒಂದು ಹೆಮ್ಮರವ ಆಗೇ ಆಗುತ್ತೆ ಅದು ಒಂದು ಬದಲಾವಣೆ ಕಂಡೇ ಕಾಣುತ್ತೆ ಒಂದು ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ತಿಳ್ಕೊಂಡು ಅವರಾದ್ರೂ ಆರ್ಥಿಕ ಸ್ವಾತಂತ್ರ್ಯ ಪಡೆದುಕೊಳ್ತಾರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗಿದೆ ಆರ್ಥಿಕ ಸ್ವಾತಂತ್ರ್ಯ ಕಡೆಗೆ ನಡೆ ಇಡಬೇಕು ನಾವು ಹೆಜ್ಜೆ ಇಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಸಿನಿಮಾ ತಗೊಂಡಿದ್ವಿ ಇದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಪ್ರೇಕ್ಷಕರಿಗೆ ನೋಡಬೇಕಾದ್ರೆ ಮನರಂಜನೆ ರೂಪದಲ್ಲೇ ಮೂಡಿ ಬಂದಿದೆ ಯಾವ ರೀತಿಯಲ್ಲಿ ಯಾವ್ಯಾವ ಸಂದರ್ಭಗಳನ್ನ ತೋರಿಸ್ಬೇಕೋ ಆತರ ತೋರಿಸಿದೀವಿ ಇದನ್ನ ಈ ಒಂದು ವಿಚಾರವಾಗಿ ನಾನು ಒಂದು ಮಾತಾಡಬೇಕು ಅಂದ್ರೆ ನಮ್ಮ ಕಷ್ಟವನ್ನ ನಾವು ಪಟ್ಟು ಒಂದು ಸಿನಿಮಾವಾಗಿ ಒಂದು ಪರಿವರ್ತನೆ ಮಾಡಿದ್ವಿ ಒಂದು ಯೋಜನೆಯನ್ನ ಆದ್ರೆ ಇದು ಜನಗಳಿಗೆ ತಲುಪಬೇಕು ಅಂತ ಹೇಳಿದ್ರೆ ಅದಕ್ಕೆ ಉತ್ತಮವಾದ ಸಹಾಯ ಬೇಕಾಗಿರೋದು ನಮ್ಮ ಸಂವಿಧಾನದ ಒಂದು ಪಿಲ್ಲರ್ ನಾಲ್ಕನೇ ಪಿಲ್ಲರ್ ಏನಾಗಿದೆ ಮಾಧ್ಯಮದವರು ಅವರ ಸಹಾಯ ಇದ್ರಷ್ಟೇ ಇದು ನಾವು ತಲುಪಿಸಕಾಗತ್ತೆ ಜನಗಳಿಗೆ ಅದಕ್ಕೆ ನಿಮಗೊಂದು ವಿಶೇಷವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ ನಿಮಗೆ ಎಷ್ಟು ಸಾಧ್ಯವಾದ್ರೆ ಅಷ್ಟು ನಾಲ್ಕು ಜನ ನೋಡೋ ತರ ನನಗೆ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ತಂದ್ರಿಗೆ ಪ್ರೋತ್ಸಾಹ ಮಾಡಿದ್ರೆ ಅದು ಈ ಒಂದು ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಾಗತ್ತೆ ಅಂತ ಇನ್ನೊಂದ್ಸರಿ ಕೇಳ್ಕೊಳ್ತಾನೆ ಆಮೇಲೆ ಇಷ್ಟಾದ್ಮೇಲೆ ಇನ್ನೊಂದು ಒಂದು ಸಣ್ಣದಾಗಿ ಹೇಳಿ ನಾನು ಮುಗಿಸ್ತೀನಿ ಇದೆಲ್ಲ ಮುಗಿದ್ಮೇಲೆ ಟೀಸರ್ ರಿಲೀಸ್ ಆಗಿದೆ ಮತ್ತೊಮ್ಮೆ ಇದು ಮಾಡೋಣ ಅವ್ರಿಗೆ ಪ್ಲೇ ಮಾಡೋದಿನ ಯಾಕಂದ್ರೆ ಬಹಳ ಜನ ಬಂದಿರಲಿಲ್ಲ ಅದರ ನಂತರ ನಾನು ಒಂದು ವಿಚಾರವಾಗಿ ಇಟ್ಕೊಂಡಿದ್ದೆ ಏನು ವಿಚಾರ ಅಂದ್ರೆ ಆಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಈ ರಾಜಪ್ರಭುತ್ವಕ್ಕೂ ಪ್ರಜಾಪ್ರಭುತ್ವಕ್ಕೂ ಇರೋ ಏನು ಸ್ವಲ್ಪ ವ್ಯತ್ಯಾಸ ರಾಜಪ್ರಭುತ್ವ ಅಂದ್ರೆ ನಮ್ಮನ್ನ ಓಟ್ ಹಾಕಿ ಆರಿಸ್ತಕ್ಕಂಥವರು ಜನಗಳು ಆದ್ರೆ ಅದೇ ಜನಗಳು ಗೆದ್ದಾದ ಮೇಲೆ ಅವರು ಗೆದ್ದಾದ ಮೇಲೆ ಅವರನ್ನ ಸ್ಟೇಜ್ ಮೇಲೆ ಕೂಡಿಸಿ ಕೆಳಗಡೆ ಕೂತ್ಕೊಂಡು ಚಪ್ಪಾಳೆ ಹೊಡಿತಾರೆ ಇದು ರಾಜಪ್ರಭುತ್ವ ಆದ್ರೆ ಪ್ರಜಾಪ್ರಭುತ್ವದ ಏನಾಗ್ಬೇಕು ಅಂದ್ರೆ ರಾಜರಿಗೂ ಪ್ರಜೆಗಳಿಗೂ ಹೆಚ್ಚು ವ್ಯತ್ಯಾಸ ಬರಬಾರದು ಅನ್ನೋ ಒಂದೇ ಒಂದು ಉದ್ದೇಶ ಏನಂದ್ರೆ ವ್ಯತ್ಯಾಸ ಇರಲೇಬಾರದು ಅಂತ ಇಲ್ಲ ಯಾಕಂತ ಹೇಳಿದ್ರೆ ಇವ್ರಿಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಆದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ಡಿಸಿಷನ್ ಆ ರಾಜ ತಗೋಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಜನಾದೇಶ ಅನ್ನೋದಿರಬೇಕು ಅದನ್ನ ಜನರು ಒಪ್ಕೊಳ್ತಾರ ಇಲ್ಲ ಅಂತ ಅವರನ್ನ ಕೇಳಿ ಅದನ್ನ ಉದ್ದೇಶಕ್ಕೆ ತರಬೇಕು ಈಗ ಏನಾಗ್ತದೆ ನಾವು ಏನು ಎಮ್ ಎಲ್ ಎಗಳಂತ ಮಾಡಿ ಕಳಿಸ್ಕೊಡ್ತೀವಿ ಇವತ್ತು ಶಾಸಕರನ್ನ ಆ ಶಾಸಕರಲ್ಲೇ ಸಭೆಗಳಾಗುತ್ತೆ ಶಾಸಕರೇ ಒಂದು ಡಿಸಿಷನ್ ತಗೋತಾರೆ ಮಿನಿಸ್ಟರ್ಗಳೇ ಡಿಸಿಷನ್ ತಗೋತಾರೆ ಎಲ್ಲ ಒಳ್ಳೆ ಉತ್ತಮವಾದ ಯೋಜನೆಗಳು ಇವತ್ತು ಜನಾದೇಶಕ್ಕೆ ಬರ್ತಾ ಇಲ್ಲ ಉತ್ತಮವಾದ ಯೋಜನೆಗಳನ್ನ ಜನಾದೇಶಕ್ಕೆ ತಗೊಂಬಂದು ಅದು ಆಡಳಿತದಿಂದ ಅಲ್ಲಿ ಡಿಸ್ಕಷನ್ ಆದ್ಮೇಲೆ ಅದು ಕಾರ್ಯರೂಪಕ್ಕೆ ತರಬೇಕು ಆ ನಿಟ್ಟಿನಿಂದ ಇವತ್ತು ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಈಗ ಏನದು ಉಪೇಂದ್ರ ಸರ್ ಅವರು ಸಾಂಗ್ ಆಡಿದರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅದು ಬಹಳ ಸೂಕ್ತವಾಗಿದೆ ಇನ್ನು ಪೂರ್ತಿ ಸಾಂಗ್ ನೋಡಿದ್ಮೇಲೆ ಗೊತ್ತಾಗತ್ತೆ ಎಷ್ಟು ರಿಯಾಲಿಟಿ ಇದೆ ಅಂತ ಅದರ ತಕ್ಕಂತೆ ಈಗ ಇದೆಲ್ಲ ಮುಗಿದ್ಮೇಲೆ ಆ ಒಂದು ಆಡಿಯೋ ಲಾಂಚ್ ಅನ್ನ ನಾನು ಒಂದು ಸಾಮಾನ್ಯ ಪ್ರಜೆಗಳ ಕೈಲೇ ಮಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಇದೆಲ್ಲ ಕಾರ್ಯಕ್ರಮ ಮುಕ್ತಾಯವಾದ ಮೇಲೆ ಅದನ್ನ ಒಂದು ಮಾಡ್ಕೊಡ್ತೀನಿ ಸೊ ಇಷ್ಟು ಹೇಳಿದ ನನ್ನ ಮಾತನ್ನ ಮುಗಿಸ್ಕೊಡ್ತೇನೆ ಆದ್ರೆ ಒಮ್ಮೆ ಮತ್ತೊಂದ್ಸರಿ ಕೇಳ್ತಾ ಇದ್ದೀನಿ ಈ ನಮ್ಮ ಪ್ರಜಾ ರಾಜ್ಯಕ್ಕೆ ಮಾಧ್ಯಮರ ಸಪೋರ್ಟೇ ಜಾಸ್ತಿ ಬೇಕಾಗಿರೋದು ಏನಕ್ಕಂದ್ರೆ ಕನ್ನಡಿಯಾಗಿ ನಿಂತಿರುವ ನೀವು ಒಂದು ಸಂವಿಧಾನದ ಅಂಶವಾಗಿರುವ ನೀವು ಇದಕ್ಕೆ ನಿಂತ್ಕೊಂಡ್ರೆ ಈ ಒಂದು ಪರಿಪಯಾಗಿ ನಾನು ಈ ಪ್ರಜಾರಾಜ್ಯ ಸಿನಿಮಾದಿಂದ 9 ಕನ್ಸೆಪ್ಟ್ಗಳನ್ನ ಒಂದು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲ ಬಂದಾಗ ಸಮಯ ಬಂದಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಈಗ ಸಮಯದ ಅಭಾವ ಇರುತ್ತೆ ಎಲ್ಲ ಹೇಳೋದಕ್ಕಾಗೋದಿಲ್ಲ ಸೊ ಏನಾದರೂ ಒಂದು ಬದಲಾವಣೆ ಮಾಡಬೇಕು ಅಂದ್ರೆ ನೀವು ಸಹಾಯ ಬೇಕೇ ಬೇಕು ನೀವು ಸಹಕರಿಸಿದ್ರೆ ನಾವೊಂದು ಹೆಜ್ಜೆ ಇಡಬಹುದು ಸೊ ಆರ್ಥಿಕ ಸ್ವತಂತ್ರದ ಕಡೆ ಇವತ್ತಿಂದ ಹೆಜ್ಜೆ ಹಾಕೋಣ ಸ್ವತಂತ್ರವನ್ನ ಆಚರಿಸೋಣ ಇಲ್ಲ ಅಂತ ಹೇಳ್ತಿಲ್ಲ ಆರ್ಥಿಕ ಸ್ವತಂತ್ರದ ಬಗ್ಗೆ ಯೋಚನೆ ಮಾಡೋಣ ಇಷ್ಟು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಹಾಗೆ ಮಹಾದೇವ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ
नटराद रामदेव सर दिव्या दयमी वेदिके बरबेकु नटी दिव्या पुट्ट टीजर नोड़ी हेगनो महेश ಎಲ್ಲರಿಗೂ ನಮಸ್ಕಾರ ನನ್ನ ನೆಚ್ಚಿನ ನಟರಾದಂಥ ಆಲ್ ಟೈಮ್ ನನ್ನ ಫೇವ್ರೇಟ್ ಆ್ಯಕ್ಟರ್ ದೇವರಾಜ್ ಸರ್ಗೆ ನಮಸ್ತಾ ಟೀಸರ್ ನೋಡಿದೆ ತುಂಬ ಚೆನ್ನಾಗಿದೆ ಕಮರ್ಷಿಯಲ್ ಸಿನಿಮಾಗಳ ಅಪ್ಪರ ಮಧ್ಯದಲ್ಲಿ ಎಲ್ಲೋ ಸಾವಿರಕ್ಕೆ ಒಂದು ಸಿನಿಮಾ ಈ ಥರ ಬರ್ತಾ ಇದ್ರಿಂದ ಸರ್ ಏನು ಹೇಳ್ತಾ ಇದ್ರು ಮಾಧ್ಯಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಇದ್ರು ಜನಕ್ಕೆ ಈ ಸಿನಿಮಾ ತಲುಪಲಿ ದೊಡ್ಡ ಮಟ್ಟಕ್ಕೆ ಗೆಲ್ಲಿಂದ ಆಶಿಸ್ತೀನಿ ತುಂಬ ಚೆನ್ನಾಗಿದೆ ರೀರೆಕಾರ್ಡಿಂಗ್ ಆಗ್ಬೋದು ಹಾಗೆ ನನ್ನ ಗುರುಗಳಾದಂಥ ಯೋಗರಾಜ್ ಭಟ್ ಸರ್ ಬರೆದಿದ್ದಂಥ ಸಾಂಗ್ಸ್ ಆಗ್ಬೋದು ತುಂಬ ಚೆನ್ನಾಗಿದೆ ಭಗವಂತ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಅವರೇನು ಕನ್ಸು ಅಂದ್ಕೊಂಡಿದ್ದಾರೆ ಅದನ್ನು ನೆರವೇರಿಸ್ಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಇನ್ನು ನಮ್ಮ ಸಂಪತ್ ಮೈತ್ರಿ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೆ ತಮಗೆಲ್ರಿಗೂ ನಮಸ್ಕಾರ ಮೈಕ್ ಹಿಡ್ಕೊಂಡು ಮಾತಾಡೋಕೆ ಬರಲ್ಲ ಭಯ ಆಗ್ತದೆ ಅವ್ರು ಅದನ್ನ ಹಿಡ್ಕೊಂಡು ಮಾತಾಡಕ್ ಬರಲ್ಲ ಅಂತಾನೆ ದೂರ ಇಟ್ಕೊಂಡಿದ್ದಾರೆ ಸರ್ ಮೊದಲನೇದಾಗಿ ಪ್ರೊಡ್ಯೂಸರ್ ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ಗೆ ಇದರಲ್ಲೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ ಅಷ್ಟೊತ್ತಿಗೆ ಒಂದ್ಸಲ ಈ ಪಿಕ್ಚರ್ ನೋಡ್ರಿ ಅಂತ ನೀವು ಹೇಳಿದ್ರೆ ಜನ ಬರ್ಬೋದು ಅನ್ನೋ ವಿಶ್ವಾಸ ಯಾಕೆಂದ್ರೆ ಇದು ಪೊಲಿಟಿಕಲ್ ಡ್ರಾಮಾ ಈ ಸಿನಿಮಾ ಈಗ ನೀವು ಪ್ರತಿದಿನ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಏನೇನು ಡ್ರಾಮಾಗಳು ಮಾಡ್ತಾರೆ ಅಂತ ಸೊ ಇದು ನಿಜವಾದ ಆಡಳಿತ ಯಂತ್ರ ಹೇಗೆ ನಡೀಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚಂದ ತೋರಿಸಿದರೆ ದಯಮಾಡಿ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಬಿಡ್ತೀನಿ ಥ್ಯಾಂಕ್ ಯು ಈಗ ನೀವು ಟೀಸರ್ ನೋಡಿದ್ರೆ ಒಬ್ಬ ರಾಜಕಾರಣಿ ಆದರೆ ಅದು ಏನು ಪಾತ್ರ ಅಂತ ನೀವು ನೋಡಬೇಕು ಸರ್ ಅಣ್ಣ ಓಕೆ ಹಾಗೆ ಮೀಸೆ ಪ್ರಕಾಶ್ ಸರ್ ಪಕ್ಕದಲ್ಲಿದ್ದಾರೆ ಅವರು ಒಂದು ಪುಟ್ ಪಾತ್ರದಲ್ಲಿ ಮಾಡಿದ್ರು ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಪ್ರೊಡ್ಯೂಸರ್ ಅವ್ರಿಗೆ ಮತ್ತೆ ಡೈರೆಕ್ಟರ್ಗಳಿಗೆ ನನ್ನ ನಮಸ್ಕಾರಗಳು ಹಾಗೆ ನಮ್ಮ ಅಣ್ಣನ ಸಮಾಜ ನಮ್ಮ ದೇವರಾಜ್ ಅಣ್ಣವ್ರಿಗೆ ನಮಸ್ಕಾರ ನಾನು ಈ ಒಂದು ಚಿತ್ರದಲ್ಲಿ ಒಂದು ಕೃಷಿ ಸಚಿವನ ಪಾತ್ರ ಮಾಡಿದ್ದೀನಿ ನಿಜವಾಗ್ಲೂ ಕೂಡ ತುಂಬ ಡಿಫ್ರೆಂಟ್ ಆದಂಥ ಒಂದು ಕ್ಯಾರೆಕ್ಟ್ರು ಇದು ನೀವು ಮಾಡಲೇಬೇಕು ಅಂತೇಳಿ ನಮ್ಮ ಮ್ಯಾನೇಜರ್ ಸುಧೀಂದ್ರ ಅವ್ರು ಕರೆಸಿದ್ರು ಬಾಮಾಮ್ಮ ನೀನು ಇದನ್ನು ಮಾಡಬೇಕು ಡೈರೆಕ್ಟ್ರ್ ಹೇಳಿದ್ದಾರೆ ಅಂತ ದಯವಿಟ್ಟು ಕರೆಸಿ ಅವನ ಕ್ಯಾರೆಕ್ಟ್ರ್ ಕೊಟ್ಟು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಈ ಸಿನಿಮಾ ತುಂಬ ಒಳ್ಳೇದಾಗಬೇಕು ಡಬಲ್ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಹಾಗೆ ರಮೇಶ್ ಸರ್ ಇದ್ದಾರೆ ಒಕ್ಕಲಿಗರ ಸಂಘದಲ್ಲಿ ನಿರ್ದೇಶಕರು ಕಿಮ್ಸ್ ಚೇರ್ಮನ್ ಕೂಡ ಹೌದು ಸರ್ ನಿಮಗೆ ನಮ್ಮ ಚಿತ್ರತಂಡಕ್ಕೆ ಬಹಳ ಹತ್ತಿರದ ಒಡನಾಟ ಇದೆ ಅಂತ ಭಾವಿಸ್ತೇನೆ ರಾಜಕೀಯವನ್ನ ಹತ್ತಿರದಿಂದ ಕಂಡಂತವರು ತಾವು ಒಬ್ಬರಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕಲಾವಿದರು ನಾಯಕ ನಟರು ನಿರ್ಮಾಪಕರು ನಿರ್ದೇಶಕರು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳು ಮತ್ತು ಮಾಧ್ಯಮ ಮಿತ್ರರೇ ಬಂಧುಗಳೇ ನಿಜಕ್ಕೂ ಇದು ಈ ಮೂವಿ ಆ ಟೈಟ್ಲ್ ಏನಿದೆ ಆ ಪ್ರಜಾರಾಜ ಬಹಳ ಪ್ರಸ್ತುತ 75 ವರ್ಷ ಆದ್ರೂ ಸ್ವತಂತ್ರ ಪೂರ್ವದಲ್ಲಿ ನಮಗೆ ರಾಜರುಗಳಾಡಿದರು ಜನಕಲ್ಯಾಣಕ್ಕಾಗಿ ಊರಿಗೊಂದು ಕೆರೆ ನ್ಯಾಯ ನೀತಿ ಅಶ್ವತ್ಥಕಟ್ಟೆ ಗುಣ್ತೋಪು ಸ್ಕೂಲು ದೇವಸ್ಥಾನ ಕಟ್ಟಿ ಆ ಒಂದು ಒಳ್ಳೆ ಜನಕಲ್ಯಾಣ ಕಾರ್ಯಗಳನ್ನು ಮಾಡ್ಕೊಂಡ್ಬರ್ತಾ ಇದ್ರು ಈಗ ಸ್ವತಂತ್ರ ಬಂದು 75 ವರ್ಷ ಆಗಿದೆ ನಾವೆಲ್ಲ ನಾಗರಿಕ ಸಮಾಜದಲ್ಲಿ ವೈಜ್ಞಾನಿಕ ಯುಗದಲ್ಲಿ ಚಂದ್ರಮಾನಕ್ಕೆ ಹೋಗಿದ್ವಿ ಮಂಗಳ ಗ್ರಹಕ್ಕೆ ಹೋಗಿದ್ವಿ ಮಾರ್ಸ್ಗೂ ಹೆಜ್ಜೆ ಇಟ್ಟಿದ್ದೀವಿ ಆದರೆ ಇದು ನಿಜಕ್ಕೂ ವಿಪರ್ಯಾಸ ದುಃಖದ ಸಂಗತಿ ಇಂಡಿಯಾಗೆ ವಿಚಾರ ಹೇಳಬೇಕಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ ಸಾಲಂಬ್ಲಿ ರಿಸಲ್ಟ್ ಟು ಕಾನ್ಸ್ಟಿಟ್ಯೂಟ್ ದ ಇಂಡಿಯಾ ಇನ್ ಟು ಎ ನೇಷನ್ ಆಫ್ ಸವರ್ನಿಟಿ ಸೋಷಲಿಸ್ಟಿಕ್ ಡೆಮೊಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕ್ ನಾವೇ ಟ್ಯಾಕ್ಸ್ ಕೊಟ್ಟು ನಾವೇ ಕಾನ್ಸ್ಟಿಟ್ಯೂಷನ್ ಮಾಡಿಕೊಂಡು ನಮ್ಮ ಅನುಕೂಲಗಳನ್ನು ನಮ್ಮ ವಿದ್ಯಾಭ್ಯಾಸ ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಆರೋಗ್ಯನ ಸರ್ಕಾರದಿಂದ ಪಡೀತಾ ಇಲ್ಲ ಇದು ವಿಪರ್ಯಾಸ ನಮ್ಮ ಜ್ಞಾನಕ್ಕೇನಾದರೂ ಆದ್ಯತೆ ಮಾನ್ಯತೆ ಒಂದು ಪೂಜ್ಯತೆ ಇದೆಯಾ ಹೇಳಿ
ನಾವೇ ಟ್ಯಾಕ್ಸ್ ಕಟ್ತೀವಿ ಅವರು ಬಜೆಟ್ ಮಾಡ್ತಾರೆ ನಾವೇ ವೋಟ್ ಹಾಕ್ತೀವಿ ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಾರೆ ಈ ವ್ಯವಸ್ಥೆಯಿಂದ ನಾವು ಎಷ್ಟೊಂದು ಅನ್ಯಾಯ ಎಷ್ಟೊಂದು ಸಂಕಷ್ಟದಲ್ಲಿದ್ದೀರಿ ಇವತ್ತು ಯಾವ ಹಳ್ಳಿಗೆ ಹೋಗಿ ಮೂಲಭೂತ ಸೌಕರ್ಯ ಇಲ್ಲ ನಮ್ಮ ಪ್ರತಿಯೊಂದು ಕುಟುಂಬ ಕನ್ನಡ ನಾಡಿನಲ್ಲಿ ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯೋಗ್ಯವಾದಂತ ಒಂದು ಮೂಲಭೂತ ಸೌಕರ್ಯ ಇಲ್ಲ ನಾವು ಜಾಗತಿಕ ಮಟ್ಟದಲ್ಲಿದ್ದೇವೆ ನಮ್ಮ ವಿದ್ಯಾಭ್ಯಾಸದ ಮಟ್ಟ ಹಾಗಿರಬೇಕು ನಮ್ಮ ತಾಯಿನಾಡಿನ ಒಂದು ಕನ್ನಡದ ಭಾಷೆ ಜೊತೆಗೆ ಇವತ್ತು ವೈಜ್ಞಾನಿಕ ಯುಗದಲ್ಲಿ ಜಾಗತಿಕ ಮಟ್ಟದಲ್ಲಿ ಇಂಗ್ಲಿಷ್ಗೂ ಮಾನ್ಯತೆ ಬೇಕು ಅಷ್ಟೇ ಅಲ್ಲ ಇವತ್ತು ನಮ್ಮ ಹೆಲ್ತ್ ಕೇರ್ ಸರ್ವಿಸಸ್ ಆಗಿದೆ ಹೆಲ್ತ್ ಸರ್ವಿಸಸ್ ಆಗಿದೆ ನೋಡಿ ಯಾವ ಪ್ರತಿ ಮನೆಯಲ್ಲಿನೂ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಇದೆ ಸರ್ಕಾರ ಜವಾಬ್ದಾರಿ ಎಲ್ರಿಗೂ ಹೆಲ್ತ್ ಕೇರ್ ಸರ್ವಿಸಸ್ ಡೆಲಿವರಿ ಮಾಡೋದು ಒಬ್ಬರಿಗೆ ಮೆಡಿಸಿನ್ ಸಿಗ್ತಾ ಇದೆಯಾ ಇಲ್ಲ ದಯವಿಟ್ಟು ಇದನ್ನು ಒಂದು ಬಹಳಷ್ಟು ಒಳ್ಳೆಯ ಸಮಯದಲ್ಲಿ ಈ ಮೂವಿ ಬರ್ತಾ ಇದೆ ಈ ಒಂದು ಉದ್ದೇಶ ಏನಿತ್ತು ನಿಮ್ಮ ನಿರ್ಮಾಪಕರದ್ದು ಎಲ್ಲ ನಿಮ್ಮ ಕಲಾವಿದರದ್ದು ಖಂಡಿತವಾಗಿ ಇದು ಈಡೇರಲಿ ಒಂದು ಸಮಾಜದಲ್ಲಿ ಈ ಒಂದು ಎಲ್ರಿಗೂ ಒಂದು ರಿಮೈಂಡರ್ ನಮ್ಮ ಜನಕ್ಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಒಳ್ಳೆಯದಾಗಲಿ ಸರ್ಕಾರಗಳಿಂದ ಸಮಾಜಕ್ಕೆ ಪ್ರತಿಯೊಬ್ಬ ಪ್ರಜೆಗೂ ನಮ್ಮ ಅನುಕೂಲಗಳು ಸಿಕ್ಕಲಿ ಅವನ್ನೆಲ್ಲ ಜ್ಞಾನ ಆರೋಗ್ಯ ಉತ್ತಮ ನಾಗರಿಕ ಸಮಾಜ ಕಟ್ಟಿ ಉತ್ತಮ ಭವಿಷ್ಯ ಒಂದು ಉಜ್ವಲ ಭವಿಷ್ಯ ಮಕ್ಕಳಿಗೆ ನಿಮಗೆ ಸುಂದರ ಸಮಾಜ ಕಟ್ಟಣ ಸುಂದರ ದೇಶ ಆಗಲಿ ಅಂತ ಒಂದು ಮಾದರಿಯಾಗಿ ಇದು ಒಂದು ಎಲ್ರಿಗೂ ಒಂದು ತಿಳುವಳಿಕೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಎಲ್ರಿಗೂ ಶುಭ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು ಡಾಕ್ಟರ್ ಬಹುಶಃ ಇದು ಒಂದು ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ದಾರೆ ಎಲ್ಲ ಮತದಾರ ಪ್ರಭುಗಳಿಗೆ ಮತ್ತು ರಾಜಕಾರಣಿಗಳಿಗೆ ಥ್ಯಾಂಕ್ ಯು ಇನ್ನು ರವಿಶಂಕರ್ ಅವರು ನಮ್ಮ ಸಿನಿಮಾದ ಮ್ಯಾನೇಜರು ಹೌದು ಜೊತೆಗೆ ರಾಜಕೀಯ ಒಡನಾಟನೂ ಇರಿಸ್ಕೊಂಡಿರೋರು ಹೌದು ಕುಳಿತುಕೊಂಡೆ ದಯಮಾಡಿ ಕ್ಷಮಿಸಿ ಪ್ರಜಾರಾಜ್ಯ ಚಿತ್ರಕ್ಕೆ ಲೇಟ್ ಆಗಿ ಫಸ್ಟ್ ನಾನು ಒಂದು ಗಂಟೆಗೆ ಕರೆದಿದ್ರು ನನ್ನ ಕಡೆಯಿಂದ ತಪ್ಪಾಗಿದೆ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ನಾನು ಬರೋದು ಲೇಟ್ ಆಯಿತು ಏನಾದರೂ ಒಂದು ಪಿಕ್ಚರ್ದು ಕೆಲಸದಲ್ಲಿದ್ದೆ ಲೇಟಾಗಿ ಬಂದಿದ್ದೆ ಕ್ಷಮಿಸ್ಬೇಕು ನಾನು ಈ ಹಿಂದೆ ಓದ್ಸಲಿ ರೇಣುಕಾಂಬದಲ್ಲಿ ಹೇಳಿದ್ದೆ ಪ್ರಜಾರಾಜ್ಯ ಅನ್ನೋ ಸಿನಿಮಾನ ತುಂಬ ಕಷ್ಟಪಟ್ಟು ಕಲಾ ಟೆಕ್ನಿಷಿಯನ್ಸು ಮ್ಯೂಸಿಕ್ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ಡೈರೆಕ್ಟ್ರು ನಿರ್ಮಾಪಕರು ಇದ್ರ ಜೊತೆಗೆ ಎಲ್ಲ ಕಲಾವಿದರು ಕೂಡ ಸೇರಿ ಇದೊಂದು ಕಷ್ಟಪಟ್ಟೆ ಮಾಡಿದ್ದಾರೆ ಅದು ನನಗೆ ಗೊತ್ತಾಗುತ್ತೆ ಇದು ಮಾಡಿರೋದ್ರಿಂದ ಈ ಎಲ್ಲರಿಗೂ ಜನ ಸಹಕಾರ ಅದಕ್ಕೆ ಮುಂಚೆ ನಿಮ್ಮದು ಮಾಧ್ಯಮದ್ದು ಅಂತ ಹೇಳಿದ್ದೆ ಈ ಪಿಕ್ಚರ್ಗೆ ಒಳ್ಳೇದಾಗಬೇಕು ನಿಮ್ಮ ಕಡೆಯಿಂದ ಸಹಕಾರ ಆಗಬೇಕು ಇದ್ರ ಜೊತೆಗೆ ಆನಂದ್ ಅಡಿಯೋದವರು ಬಂದಿದ್ದಾರೆ ಇಲ್ಲಿ ಆನಂದ್ ಬಂದಿದ್ದಾರೆ ಅನ್ಕೋತೀನಿ ನಾನಿಲ್ಲಿ ಇಲ್ಲ ಅವರು ಸೆಕ್ರೆಟರಿ ಬಂದಿದ್ದಾರೆ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಮಾಧ್ಯಮದವ್ರಿಗೂ ಒಳ್ಳೇದಾಗಲಿ ಚಿತ್ರಕ್ಕೆ ಯಶಸ್ವಿ ಸಿಗಲಿ ನಿರ್ಮಾಪಕರಿಗೆ ಲಾಭ ಆಗಲಿ ಅನ್ನೋದೊಂದು ನಂದು ಕೋರಿಕೆ ಇದ್ರ ಜೊತೆಗೆ ನಾನು ಈ ಚಿತ್ರಕ್ಕೆ ನೆಂಟು ಬರ್ಬೇಕಾದ್ರೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ನಮ್ಮ ಸಂಘದ ಉಪಾಧ್ಯಕ್ಷ ಸುದೀ ಇಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ಆಗಲೇ ಅವ್ರು ಆ್ಯಕ್ಚುಲಿ ಇಲ್ಲಿ ಬಂದು ಬರಬೇಕು ವೇದಿಕೆ ಮೇಲೆ ಬಂದಿಲ್ಲ ಅವ್ರಿಗೆ ಆಮೇಲೆ ನನ್ನ ಒಡನಾಡಿ ಮೀಸೆ ಪ್ರಕಾಶ ನಮ್ಮ ಅವರು ಕೂಡ ನಮ್ಮ ಮಾಜಿ ಅಧ್ಯಕ್ಷರು ಅವ್ರಿಗೂ ಒಳ್ಳೇದಾಗಲಿ ಇಲ್ಲಿರೋ ಎಲ್ಲ ಕಲಾವಿದರಿಗೂ ಟೆಕ್ನಿಷಿಯನ್ಸ್ಗೂ ಒಳ್ಳೇದಾಗಲಿ ಈ ಪಿಕ್ಚರ್ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಮಹಾದೇವ್ ಅವರು ವಾಲಂಟಿಯರ್ ಆಗಲೇ ಹೇಳಿದ್ರು ನಾನು ಇದ್ರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಮಾತಾಡಬೇಕು ಅಂತ ಸರ್ ದಯಮಾಡಿ ಕೂತ್ಕೊಂಡೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚಿಕ್ಕಜಾಜಿ ಮಹಾದೇವ್ ಈ ಸಿನಿಮಾದಲ್ಲಿ ನಾನು ಸ್ಪೀಕರ್ ಪಾತ್ರ ಮಾಡಿ ಕೂತ್ಕೊಂಡೆ ಮಾತಾಡ್ತೀನಿ ಸ್ಪೀಕರ್ ಸ್ನೇಹಿತರೆ ಈ ವಿಶ್ವಸಂಸ್ಥೆಯಲ್ಲಿ 195 ದೇಶಗಳು ರೆಕಗ್ನೈಸ್ ಪಡೆದಿದ್ದಾರೆ 195 ದೇಶಗಳಲ್ಲಿ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದರೆ ಭಾರತ ನಮ್ಮ ದೇಶವನ್ನು ಪ್ರಜಾಪ್ರಭುತ್ವ ಜನನಿ ಅಂತ ಕರೀತಾರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಎಲ್ಲಿ ಪ್ರಜೆಗಳೇ ರಾಜರಾಗಿರ್ತಾರೋ ಅದೇ ನಿಜವಾದ ಪ್ರಜಾರಾಜ್ಯ ಈ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಲಿಕ್ಕೆ ಕಾರಣೀಭೂತರಾದಂಥ ಶ್ರೀಮತಿ ಶಶಿಕಲಾ ಅವ್ರಿಗೆ ನಿರ್ದೇಶಕರಾದಂಥ ವಿಜಯ್ ಭಾರ್ಗರ್ ಅವ್ರಿಗೆ ಅನ್ನದಾತರಾದಂಥ ಡಾಕ್ಟರ್ ವರದರಾಜ್ ಅವ್ರಿಗೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ ರವಿರಾಜ್ ನಮ್ಮ ಮ್ಯಾನೇಜರ್ ಅತ್ಯಂತ ಕ್ರಿಯಾಶೀಲವಾಗಿ ಈ ಸಿನಿಮಾದಲ್ಲಿ ನಮ್ಮ ಜೊತೆ ಒಡನಾಟ ಇಟ್ಕೊಂಡಿದ್ರು ನನ್ನ ಜೊತೆ ಹಲವಾರು ಜನ ನಟನಟಿಯರು ದೊಡ್ಡ ದೊಡ್ಡವರೆಲ್ಲ ನಟಿಸಿದ್ದಾರೆ ನನಗೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಇವಾಗ ನಮ್ಮ ದೇವರಾಜ್ ಸರ್ ಇರ್ಬೋದು ಅಚ್ಯುತ ಇರ್ಬೋದು ಸುಧಾರಾಣಿ ಇರ್ಬೋದು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಟರು ಕೆಳಕ್ಕೆ ಕೂತಿರ್ತಾರೆ
ಸ್ಪೀಕರ್ ಪಾತ್ರ ಕೊಟ್ಟಿದ್ದಾರೆ ನನಗೆ ನಿರ್ದೇಶಕರು ಮೇಲ್ ಕೂತ್ಕೊಂಡು ಅವರಿಗೆ ಆರ್ಡರ್ ಮಾಡತಕ್ಕಂತ ಒಂದು ಪಾತ್ರ ಅದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಸಿನಿಮಾದಲ್ಲಿ ಮುಖ್ಯವಾಗಿ ನಾವು ಪ್ರಜೆಗಳು ಏನಾಗಿದೀವಪ್ಪ ಪರಿಸ್ಥಿತಿ ಅಂದ್ರೆ 5 ವರ್ಷಕ್ಕೊಂದು ಸಾರಿ ಚುನಾವಣೆ ಬರುತ್ತೆ ಒಂದ್ ದಿವಸ ಪ್ರಜೆಗಳ ರಾಜರು ಒಂದ್ ದಿವಸ ಪ್ರಜೆಗಳ ರಾಜರು ಇನ್ನ 4 ವರ್ಷ ಚಿಲ್ಲರೆ ಪೂರ್ತಿ ರಾಜಕಾರಣಿಗಳ ರಾಜರು ಆ ಪರಿಸ್ಥಿತಿ ಇದೆ 5000 ರೂಪಾಯಿಗೆ 3000 ರೂಪಾಯಿಗೆ ಓಟನ್ನ ಮಾರಾಟ ಮಾಡ್ಕೊಳ್ತಕ್ಕಂತ ಜನ ಇದ್ರೆ ಪ್ರಜಾಪ್ರಭುತ್ವ ಸಕ್ಸಸ್ ಆಗಲ್ಲ ನಾನು ಸ್ಪೀಕರ್ ಪಾತ್ರ ಮಾಡಿದ್ದೇನೆ ಇದರಲ್ಲಿ ಆದ್ರಿಂದ ಈ ಸಿನಿಮಾದಲ್ಲಿ ಸೆಷನ್ ಹೇಗೆ ನಡೀಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಒಳ್ಳೆ ಚಿತ್ರ ಒಳ್ಳೆ ಸಂದೇಶ ಇದೆ ಸ್ನೇಹಿತರೆ ವಿಜಯಾನಂದ ಸಿನಿಮಾ ನೋಡಿದೆ ನಾನು ಅದಕ್ಕೆ ಅತ್ಯಂತ ಹೆಚ್ಚು ಪಬ್ಲಿಸಿಟಿ ಸಿಕ್ಕಿದೆ ಸಂತೋಷ ನಮ್ಮ ಕನ್ನಡದ ಚಿತ್ರ ಒಬ್ಬ ಸಾಧಕನ ಚಿತ್ರ ಬಹಳ ಖುಷಿಯಾಯಿತು ಅದೇ ರೀತಿ ಮಾಧ್ಯಮದ ಮಿತ್ರರು ಇಂಥ ಸಿನಿಮಾಗಳಿಗೆ ಹೆಚ್ಚು ಪ್ರಚಾರ ಕೊಡಬೇಕು ಅಂತ ನಾನು ವಿನಂತಿ ಮಾಡುತ್ತೇನೆ ಒಬ್ಬ ನಿರ್ಮಾಪಕ ಉಳಿದ್ರೆ ಇನ್ನೂ ಹಲವಾರು ಸಿನಿಮಾ ತೆಗಿತಾರೆ ಹಲವಾರು ಜನ ಕಲಾವಿದರಿಗೆ ತಂತ್ರಜ್ಞರಿಗೆ ಕೆಲಸ ಸಿಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಪ್ರಜೆಗಳ ರಾಜ್ಯ ಪ್ರಜಾರಾಜ್ಯ ಇದು ಗೆಲ್ಲಬೇಕು 23ರಲ್ಲಿ ಕರ್ನಾಟಕ ಚುನಾವಣೆ ಬರ್ತಾ ಇದೆ ಅದಕ್ಕೆ ಮುಂಚೆನೆ ತಾವಿದನ್ನ ದಯವಿಟ್ಟು ಬಿಡುಗಡೆ ಮಾಡಬೇಕು ಸರ್ ಯಾಕೆಂದ್ರೆ ಜನಗಳಿಗೆ ಒಂದು ದಿವ್ಯ ಸಂದೇಶ ಹೋಗುತ್ತೆ ಮತದಾರರ ಜವಾಬ್ದಾರಿ ಏನು ಅನ್ನೋದು ಈ ಸಿನಿಮಾದಿಂದ ಅರ್ಥ ಆಗ್ತದೆ 2024ರ ಲೋಕಸಭಾ ಚುನಾವಣೆ ಇದೆ ಅದಕ್ಕೆ ಮೊದಲೇ ಈ ಸಿನಿಮಾ ಬಿಡುಗಡೆಯಾಗಿ ನಾಡಿನಾದ್ಯಂತ ಹಲವಾರು ಭಾಷೆಗಳಲ್ಲಿ ಕೂಡ ಬರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ನಮ್ಮ ನಿರ್ಮಾಪಕರು ಅನ್ನದಾತರು ಅವರು ಈ ಸಿನಿಮಾದಲ್ಲಿ ಹಲವಾರು ಕನಸನ್ನು ಕಟ್ಕೊಂಡಿದ್ದಾರೆ ನಮ್ಮ ವಿಜಯ್ ಅವರು ಯುವ ನಿರ್ದೇಶಕರು ಬಹಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಅವ್ರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಪ್ರೀತಿಯಿಂದ ಹಾರೈಸ್ತೇನೆ ಜೈ ಪ್ರಜಾರಾಜ್ಯ ನಮಸ್ಕಾರ ಧನ್ಯವಾದಗಳು ಮಾದೇವ್ ಸರ್ ಹಾಗೆ ಮೈಕ್ ಅನ್ನ ಪಾಸ್ ಆನ್ ಮಾಡಿ ಡಿರೆಕ್ಟರ್ ಈಗ ತಮ್ಮ ಮನದ ಮಾತನ್ನ ಹಂಚ್ಕೊಳ್ಬೇಕು ಈ ಪಾತ್ರಕ್ಕೆ ಇವ್ರಿ ಇವ್ರಿ ಅಂತ ಬಹಳ ಘಟಾನುಘಟಿ ಕಲಾವಿದರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಓವರ್ ಟು ಯು ನಮ್ಮ ವಿಜಯ್ ಭಾರ್ಗವ್ ಅವರು ಹಾಗೆ ದಯವಿಟ್ಟು ಅಮೃತ ವೇದಿಕೆಗೆ ಬರಬೇಕು ನಮ್ಮ ಸಿನಿಮಾದಲ್ಲಿ ಅಭಿನಯಿಸಿರುವಂತ ಅಮೃತ ಈಗ ಬಹಳ ಒಳ್ಳೊಳ್ಳೆ ಸಿನಿಮಾ ಬುಕ್ ಆಗಿದೆ ಹೈದ್ರಾಬಾದ್ ಅಲ್ಲಿ ಅಂತ ಕೇಳ್ಪಟ್ಟೆ ದಯವಿಟ್ಟು ವೇದಿಕೆಗೆ ಬನ್ನಿ ಓವರ್ ಟು ವಿಜಯ್ ಭಾರ್ಗವ್ ಅವರು ಹಾಗೆ ನಮ್ಮ ಎಸ್ಕಾಟ್ ಶ್ರೀನಿವಾಸ್ ಸರ್ ಕೂಡ ದಯಮಾಡಿ ವೇದಿಕೆಯಲ್ಲಿ ಕುಳಿತುಕೊಳ್ಬೇಕಾಗಿ ಕೋರಿಕೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯ ನಟರು ಮತ್ತು ನಮ್ಮ ಸಿನಿಮಾದ ಹಿರಿಯ ಕಲಾವಿದರು ಆದಂಥ ಡೈನಾಮಿಕ್ ಸ್ಟಾರ್ ದೇವರಾಜ್ ಸರ್ ಮತ್ತು ನಮ್ಮ ನಿರ್ಮಾಪಕರು ನಿರ್ದೇಶಕರಾದಂಥ ಮದಗಜ ಸಿನಿಮಾ ನಿರ್ದೇಶಕರಾದಂಥ ಮಹೇಶ್ ಅವರು ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಸ್ನೇಹಿತರು ಮಾಧ್ಯಮದವರು ಎಲ್ಲರಿಗೂ ನಮಸ್ಕಾರ ಆಲ್ರೆಡಿ ಸಿನಿಮಾ ಬಗ್ಗೆ ಹೇಳಿದ್ದಾರೆ ನಮ್ಮ ನಿರ್ಮಾಪಕರು ಪ್ರಜಾರಾಜ್ಯ ತುಂಬ ಜನ ತುಂಬ ಕಡೆ ಮಾತಾಡ್ಕೊತೀವಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅವ್ರು ಸರಿಗೆ ಮಾಡಿಲ್ಲ ಇವ್ರು ಸರಿಗೆ ಮಾಡಿಲ್ಲ ಅಂತ ಫಸ್ಟ್ ಆಫ್ ಆಲ್ ನಾವು ಸರಿಯಾಗಿ ಓಟ್ ಹಾಕಬೇಕು ಅನ್ನೋದು ಒಂದು ಉದ್ದೇಶ ಓಕೆನಾ ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ತುಂಬ ಜನಕ್ಕೆ ಅದ್ರ ಬಗ್ಗೆ ನಾಲೆಡ್ಜು ಸಂಪೂರ್ಣವಾಗಿ ಗೊತ್ತಿರಲ್ಲ ಆ ಒಂದು ಥೀಮ್ನ ಇಟ್ಕೊಂಡು ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಒಂದಷ್ಟು ಜನಗಳನ್ನ ಇಟ್ಕೊಂಡು ಮಾಡಿರತಕ್ಕಂಥ ಒಂದು ಕಾನ್ಸೆಪ್ಟ್ ಇದು ಪ್ರಜಾರಾಜ್ಯ ತುಂಬ ಜನ ದೊಡ್ಡ ದೊಡ್ಡ ಕಲಾವಿದರ ದಂಡೆ ಇದೆ ಇಲ್ಲಿ ತುಂಬ ಒಂದು ಅದೃಷ್ಟ ನನಗೆ ಅಷ್ಟು ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಅದು ನಮ್ಮ ನಿರ್ಮಾಪಕರಿಗೇ ಅದರದ್ದು ಕಂಪ್ಲೀಟ್ ಥ್ಯಾಂಕ್ಸ್ ಅವ್ರಿಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಟೀಸರ್ ಲಾಂಚ್ ಮಾಡಿಕೊಟ್ಟಂತಹ ದೇವರಾಜ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಅವರ ಆಶೀರ್ವಾದ ಅವರ ಸಹಕಾರ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಜೊತೆಗೆ ಮಾಧ್ಯಮದವರು ಆಲ್ರೆಡಿ 4th ಪಿಲ್ಲರ್ ಆಫ್ ದ ಸೊಸೈಟಿ ಅಂತ ಹೇಳಿ ಹೇಳಿದ್ದಾರೆ ಸರ್ ಹೇಳಿದ್ರು ಮಾಧ್ಯಮದವ್ರ ಸಪೋರ್ಟ್ ತುಂಬ ಬೇಕು ಎಲ್ಲರೂ ಶುಭ ಹಾರೈಸಿದ್ದಾರೆ ಹಾಗೆ ನೀವು ಕೂಡ ನಮಗೆ ಸಹಕಾರ ನೀಡಿ ಈ ಚಿತ್ರದ ಯಶಸ್ವಿಗೆ ಎಲ್ಲ ರೀತಿ ಸಹಕಾರ ನೀಡಬೇಕು ಅಂತ ಕೇಳ್ಕೊತೀನಿ ಮತ್ತು ಇನ್ನೂ ಮಾತಾಡೋಕೆ ತುಂಬ ಜನ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ದಟ್ಸ್ ಆಲ್ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ನೀವು ನಟಿಸಿದ್ದೀರಾ ನಿಮ್ಮ ಪಾತ್ರದ್ದು ಇದರಲ್ಲಿ ನಂದೊಂದು ರೈತನ ಪಾತ್ರ ಓದಿರತಕ್ಕಂಥ ಹುಡುಗರಿಗೆ ತುಂಬ ಜನಕ್ಕೆ ಒಂದು ಥೀಮ್ ಇರುತ್ತೆ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡ್ತೀವಿ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲರೂ ಬಟ್ ಯಾರು ಹೋಗಿ ಮಾಡಲ್ಲ ಎಲ್ಲ ಬೆಂಗಳೂರಲ್ಲೇ ಲೈಫ್ ಕಟ್ಕೊಂಡ್ಬಿಡ್ತಾರೆ ಆ ಥರ ಒಬ್ಬ ಹುಡುಗ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡೋಕ್ಕೆ ಹೋಗಿ ನಾಲೆಡ್ಜ್ ಇದ್ರೂ ಸಹ ಎಕ್ಸ್ಪೀರಿಯನ್ಸ್ ಇರಲ್ಲ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್
ಅವನ ಹತ್ರ ಆ ಕೃಷಿ ಮಾಡಬೇಕು ಅನ್ನ ಒಂದು ನಾಲೆಡ್ಜ್ ಇರುತ್ತೆ ಆದರೆ ಅವನ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ತನ್ನ ತಂದೆನ ಕಳ್ಕೊಂತಾನೆ ಕೃಷಿ ಮಾಡಕ್ಕೆ ಹೋಗಿ ಆ ಒಂದು ಪಾತ್ರನ ನಾನು ಮಾಡಿದ್ದೀನಿ ಇದರಲ್ಲಿ ಅದೊಂದು ಎಪಿಸೋಡ್ ಬರುತ್ತೆ ತುಂಬ ಜನ ಹಳ್ಳಿ ರೈತರಿಗೆ ಟಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ರೀತಿ ಚೆನ್ನಾಗಿ ಮೂಡ್ ಬಂದಿದೆ ಹಳ್ಳಿ ಎಪಿಸೋಡು ಪ್ರತಿಯೊಂದು ಚೆನ್ನಾಗಿ ಮೂಡ್ ಬಂದಿದೆ ಐದು ಸಾಂಗ್ಸ್ ಇದೆ ತಂದೆ ಸೆಂಟಿಮೆಂಟಲ್ ಸಾಂಗ್ ಇರಬಹುದು ಮತ್ತು ಎಲೆಕ್ಷನ್ಗೆ ಸಂಬಂಧಪಟ್ಟದನ್ನ ಸಾಂಗು ಯೋಗರಾಜ್ ಭಟ್ ಸರ್ ಬರ್ಕೊಟ್ಟಿರೋದೇ ನಮಗೆ ದೊಡ್ಡ ಅದೃಷ್ಟ ಜೊತೆಗೆ ಉಪೇಂದ್ರ ಸರ್ ಹಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್ಗಳೆಲ್ಲ ಅಷ್ಟೇ ನನ್ನ ಪಾತ್ರದ್ದು ಹಳ್ಳಿ ಪಾತ್ರ ಎಲ್ಲರೂ ನೋಡಿ ಹಾರೈಸಬೇಕು ಅದನ್ನು ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ತಮ್ಮಂಜಯ್ಯ ಅವರು ಬಹಳ ಒಳ್ಳೆ ರಿದ್ಮಿಕ್ ಸಾಂಗ್ಸ್ ಅನ್ನ ಕೊಟ್ಟಿದ್ದೀರಾ ಓವರ್ ಟು ಯು ವಿಜಯ್ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು ಮತ್ತೆ ಮಾಧ್ಯಮದವರೆಗೂ ಬಂದಿರುವಂತಹ ಎಲ್ಲ ಕಲಾ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಈ ಟೈಮಲ್ಲಿ ನಾನು ಇವತ್ತು ಇಲ್ಲಿದ್ದೀನಿ ಅಂದ್ರೆ ಇದು ನನ್ನ ಮೊದಲನೇ ಸಿನಿಮಾ ಇಲ್ಲಿದ್ದೀನಿ ಅಂದ್ರೆ ನಾನು ಐದು ಜನ ನಾನು ತುಂಬಾ ನೆನಪಿಸ್ಕೋಬೇಕು ಮೊಟ್ಟ ಮೊದಲಾಗಿ ನಾನು ನಾಲ್ಕು ಜನ ಗುರುಗಳು ನಾದ ಬ್ರಹ್ಮ ಹಂಸಲೇಖ ಸರ್ ನನ್ನ ಮಹಾಗುರುಗಳು ಹಾಗೆ ಬಸವರಾಜ್ ಮುಗುಳ್ಕೊಡವರು ನನ್ನ ಹಿಂದೂಸ್ತಾನಿ ಗುರುಗಳು ರಾಮಾನುಜಮ್ಮನವರು ನನ್ನ ಕರ್ನಾಟಕ ಗುರುಗಳು ರವಿ ಕಶ್ಯಪ್ ಅವರು ನನ್ನ ವೆಸ್ಟರ್ನ್ ಮ್ಯೂಸಿಕ್ ಗುರುಗಳು ಹಾಗೆ ಈ ಸಿನಿಮಾ ನನಗೆ ಸಿಗೋದಕ್ಕೆ ಇದು ನನ್ನ ಮೊದಲೇ ಸಿನಿಮಾ ಅಂತ ಹೇಳಿದೆ ಈ ಸಿನಿಮಾ ನನಗೆ ಸಿಗೋದಕ್ಕೆ ನನ್ನ ಗೆಳೆಯ ಸಂದೀಪ್ ಶೆಟ್ಟಿ ಹೆಗ್ಗತ್ತೆ ಅವರು ಅವರು ವಿಜಯ್ ಭಾರ್ಗವ್ ಅವರ ಸ್ನೇಹಿತರು ನೀವೇನು ಮಾಡ್ತಿರೋ ಗೊತ್ತಿಲ್ಲ ವಿಜಯ್ ನನಗೆ ಈ ಅವಕಾಶ ಕೊಡಿ ಅವ್ರು ಚೆನ್ನಾಗಿ ಮಾಡಿಲ್ಲ ಅಂದರೆ ನಾನು ಜವಾಬ್ದಾರಿ ಅಂತ ನನ್ನ ಸಂಪೂರ್ಣ ಜವಾಬ್ದಾರಿನ ಇವರು ಹೊತ್ಕೊಂಡು ಈ ಸಿನಿಮಾನ ನನಗೆ ಸಿಗೋಗಿ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಅವರೇ ಮತ್ತು ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ಈಗ ನಾನು ಟೀಸರ್ ನೋಡಿದ್ರಿ ಸೊ ಮಹೇಶ್ ಸರ್ ಮ್ಯೂಸಿಕ್ ತುಂಬ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡಿದರು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳಿದರು ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಸಿನಿಮಾದಲ್ಲಿ ಒಟ್ಟು ಐದು ಹಾಡುಗಳಿದೆ ನಾಗೇಂದ್ರ ಪ್ರಸಾದ್ ಅವರು ಎರಡು ಹಾಡು ಬರೆದಿದ್ದಾರೆ ಭಟ್ರ ಸರ್ ನಾ ಯುವರಾಜ್ ಭಟ್ ಸರ್ ಒಂದು ಸಾಂಗ್ ಬರೆದಿದ್ದಾರೆ ಮತ್ತು ಸಂದೀಪ್ ಹೆಗ್ಗದ್ದೆ ಅವರು ಒಂದು ಸಾಂಗ್ ಬರೆದಿದ್ದಾರೆ ನನ್ನ ಗೆಳೆಯರಾದಂಥ ಮೂರ್ತಿ ಟಿ ಎಮ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ದೊಡ್ಡವರೆಲ್ಲ ಇದಾರಲ್ಲ ಭಯ ಆಗ್ತಿದೆ ಮಾತಾಡೋದಕ್ಕೆ ಶಂಕರ್ ಸಾಂಗ್ ಹಾಡಿದ್ದಾರೆ ವಾಸುಕಿ ಬೌರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ ಉಪ್ಪಿ ಸರ್ ಹಾಡಿರೋದೆ ಅದು ಇನ್ನೇ 19ನೇ ತಾರೀಕು ಬರುತ್ತೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಮತ್ತು ರಾಜಕೃಷ್ಣನವರು ಅನುರಾಧ ಭಟ್ ಅವ್ರದ್ದೊಂದು ಡ್ಯುಯೆಟ್ ಸಾಂಗ್ ಇದೆ ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ಒಂದು ಸಿನಿಮಾಗೆ ಸಾಂಗ್ ಇನ್ವಿಟೇಷನ್ ಇದ್ದಾಗೆ ಸೊ ದೊಡ್ಡ ಬಜೆಟ್ ಸಿನಿಮಾಗೂ ಸಾಂಗ್ಸ್ ಮಾಡ್ತಾರೆ ಒಂದು ಸಣ್ಣ ಬಜೆಟ್ ಸಿನಿಮಾಗೂ ಸಾಂಗ್ಸ್ ಮಾಡ್ತಾರೆ ಸೊ ನಾವು ತುಂಬ ಅಚ್ಚುಕಟ್ಟಾಗಿ ಪ್ರೊಡ್ಯೂಸರ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿ ನಾನು ಕೇಳಿದ್ದೆಲ್ಲ ಕಲಾವಿದರನ್ನ ಲೈವ್ ಬಳಸೋದಕ್ಕಾಗಲಿ ತಾಂತ್ರಿಕವಾಗಿ ಏನೇನು ಬಳಸ್ತೀವಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟರ್ ವಿಜಯ್ ಭಾರ್ಗವ್ ಅವ್ರಿಗೆ ಸೊ ಹಾಡುಗಳು ಜನಕ್ಕೆ ರೀಚ್ ಆಗೋದಕ್ಕೆ ನೀವೆಲ್ಲರೂ ಸಾಂಗ್ನ ಶೇರ್ ಮಾಡಬೇಕು ಆನಂದ್ ಹೊಡೆದಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಒಂದೊಂದು ತುಂಬ ಚೆನ್ನಾಗಿ ಬಂದಿದೆ ಅಂತ ಎಂಟೈರ್ ತಂಡ ನಾನಲ್ಲ ಎಂಟೈರ್ ಸಿನಿಮಾ ತಂಡದವರು ನಾನು ಶೂಟಿಂಗ್ ಹೋದಾಗ ಅಲ್ಲಿ ಸೆಟ್ ಬಾಯ್ಸಿಂದ ಹಿಡಿದು ಪ್ರತಿಯೊಬ್ಬರು ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳಿದ್ದಾರೆ ತುಂಬ ಖುಷಿಯಾಗುತ್ತೆ ಸೊ ಮಾಧ್ಯಮದವರು ಅದನ್ನು ಹೆಚ್ಚು ಆಡಿಯನ್ಸ್ಗೆ ರೀಚ್ ಆಗೋ ರೀತಿ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸಂಗೀತ ಕ್ಷೇತ್ರದಲ್ಲಿ ವಿಜೇತರಾಗುವಂತಾಗಲಿ ನಾವು ಕೂಡ ಹಾರೈಸ್ತೇವೆ ನಿಮ್ಮನ್ನ ನಮ್ಮ ತಂಡಕ್ಕೆ ಪರಿಚಯಿಸಿದಂತ ಸಂದೀಪ್ ಹೆಗ್ಗತ್ತೆ ಸ್ಟುಡಿಯೋದವರು ಪರಿಚಯಿಸೋದಷ್ಟೇ ಅಲ್ಲ ಒಂದು ಹಾಡನ್ನು ಕೂಡ ಬರೆದಿದ್ದೀರಾ ಯಾವ ಹಾಡು ಯಾರು ಹಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಸಂದೀಪ್ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಮತ್ತೆ ಮುಂಭಾಗದಲ್ಲಿರುವಂತಹ ಮಾಧ್ಯಮ ಮಿತ್ರರಿಗೆ ಕಲಾಭಿಮಾನಿಗಳೆಲ್ರಿಗೂ ವಂದಿಸ್ತಾ ಇದ್ದೀನಿ ನಾನು ಮತ್ತೆ ವಿಜಯ್ ಭಾರ್ಗವ್ ಅವರು ಗೆಳೆಯರು ನಾವಿಬ್ರು ಸುಮಾರು 10-11 ವರ್ಷದಿಂದ ಆತ್ಮೀಯ ಗೆಳೆಯರು ಇಬ್ರು ಒಟ್ಟಿಗೆ ನಾವು ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದಿದ್ದು ಒಂದು ಶೂಟಿಂಗಲ್ಲಿ ನಮ್ಮಿಬ್ರು ಭೇಟಿ ಆಗುತ್ತೆ ಅವರು ಕಲಾವಿದರಾಗಿದ್ದರು ನಾನು ತೆರೆ ಹಿಂದೆ ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಇದ್ದೆ ನನಗೆ ಇಲ್ಲಿ ನಾನೇನೋ ಕೆಲಸ ಮಾಡಬೇಕು ಅನ್ನೋದಕ್ಕಿಂತ ಜಾಸ್ತಿ ಅವರು ಏನಾದರೂ ಮಾಡಬೇಕು ಅಂತ ಯಾಕಂದ್ರೆ ನಾನು ನನ್ನ ಒಂದು ಮಾರ್ಗವನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಮಾಧ್ಯಮ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ಹೋಗ್ತಾ ಇದ್ದೆ ಹಾಗಾಗಿ ನನಗಿರುವ ಕಾಂಟ್ಯಾಕ್ಟನ್ನು ಒಂದಿಷ್ಟು ವಿಸ್ತರಣೆ ಮಾಡೋಣ ಅಂತ ಹೇಳಿ ನೀವು ಒಂದು ಸಿನಿಮಾ ಮಾಡಿ ಅಂದಾಗ ನಮಗೆ ಪ್ರೊಡ್ಯೂಸರ್ ಸಿಕ್ಕಿದ್ರು ಸಿನಿಮಾನು ಮಾಡೋ ಹೊರಟ್ವಿ ಇದು ಫ್ರಮ್ ಸ್ಕ್ರ್ಯಾಚಿಂದ ನಮ್ಮ ಇಬ್ಬರ ಜರ್ನಿ ಸ್ಟಾರ್ಟ್ ಆಗಿದ್ದು ವಿಜೇತು ನಾನು ಕೂಡ ಆತ್ಮೀಯ ಗೆಳೆಯರು ನಾನು ಕೀಬೋರ್ಡ್ ಕಲಿಯೋಕೆ ಹೋದಾಗ ಇವರು ನನ್ನ ಗುರುವಾಗಿ ಸಿಕ್ಕಿದ್ದು ಸೊ ಇವ್ರ ಗುರು ಆದಮೇಲೆ ನಾನು ಗೆಳೆಯ ಆಗಿಬಿಟ್ಟೆ ಗೆಳೆಯ ಆದಮೇಲೆ ಗೆಳೆಯನಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ
ನನ್ನ ಹತ್ರ ಇರುವಂತಹ ಕೆಲವೊಂದು ಕಾಂಟ್ಯಾಕ್ಟ್ಸ್ ಗಳಲ್ಲಿ ನಾನು ಇವರಿಗೊಂದು ಸಿನಿಮಾ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಓಡಾಡ್ತಿರ್ಬೇಕಾದ್ರೆ ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ, ಪ್ರಜಾರಾಜ್ಯ ಸಿನಿಮಾ ಶುರು ಆಗುತ್ತೆ. ಶುರು ದಿನ ನಾವೆಲ್ಲ ಸುಮಾರು ಟೀ ಕುಡಿದಿದ್ವಿ. ಶುರುಕ್ಕಿಂತ ಮುಂಚೆ ಒಂದು ಟೀ ಕುಡಿಯೋದು ಸ್ಟಾಪ್ ಮಾಡೋದು, ಮತ್ತೊಂದು ಟೀ ಕುಡಿಯೋದು ಸ್ಟಾಪ್ ಮಾಡೋದು. ಆದರೆ ನಂದು ಪ್ರೆಷರ್ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ ವಿಜಯ್ಗೆ ಕೊಡಿಸ್ಬೇಕು ಈ ಸಿನಿಮಾದ ಮ್ಯೂಸಿಕ್ಕನ್ನು. ಯಾಕೆ ಅಂತ ಹೇಳಿದ್ರೆ ನಾನು ಇವರನ್ನ ಹಂಸಲೇಖ ಸ್ಟೂಡೆಂಟ್ ಆಗಿದ್ದಾಗಿಂದನೂ ಕೂಡ ನಾನು ನೋಡಿದ್ದೆ. ತುಂಬ ಒಳ್ಳೆ ಎಫರ್ಟ್ ಹಾಕಿ ಏನು ಬೇಕು ಅದನ್ನು ಕೊಡುವಂಥ ಚಾಕಚಕ್ಯತೆ ಇರೋದು ವಿಜಯ್ಗೆ ಅನ್ನೋದು ನಂಗೆ ಪಕ್ಕಾ ಗೊತ್ತಿತ್ತು. ಕೊಡ್ತಾರೆ ಅನ್ನೋದು ಇತ್ತು. ಡೈರೆಕ್ಟ್ರಿಗೂ ಕೂಡ ನಾನು ಹೇಳಿದ್ದಷ್ಟೇ, ಏನಾದರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ವಿಜಯ್ಗೆ ಪ್ರೆಷರ್ ಹಾಕ್ಬೇಡಿ, ನನಗೆ ಹೇಳಿ, ನಾನು ನಿಂತ್ಕೊಂಡು ಈ ಕೆಲಸವನ್ನು ಮಾಡಿಸ್ತೀನಿ ಅಂತ ಹೇಳಿದೆ. ಅದು ಫೈನಲಿ ಆಗಿದೆ. ನಾವು ಉಪ್ಪಿ ಸರ್ ಹತ್ರನೂ ಹಾಡಿಸಿದ್ವಿ, ಆಮೇಲೆ ಯಾರ ಹತ್ರ ಹಾಡಿಸ್ಬೇಕು ಅನ್ಸುತ್ತೆ ಅವ್ರ ಹತ್ರ ಎಲ್ಲ ಹಾಡಿಸ್ಬಿಟ್ಟಿದ್ದೀವಿ. ಇದಕ್ಕೆ ಜೊತೆಗೆ ನನ್ನ ಒಂದು ಹಾಡು ಅಂದರೆ ನಾನು ಸಾಹಿತ್ಯಿಕವಾಗಿ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಬಂದಿರೋದ್ರಿಂದ ನಾನೊಂದು ಒಂದು ಒಳ್ಳೆ ಹಾಡನ್ನು ಬರೆದಿದ್ದೀನಿ. ಅಂದರೆ ಅದು ಸುಮಾರು ಜನರಿಗೆ ಮೋಟಿವೇಶನಲ್ ಆಗುತ್ತೆ ಅಂತ, ಏನಾಗಲಿ ಎದ್ದೇಳು ಅಂತ ಒಂದು ಹಾಡು ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ. ಸೊ ಇದು ನಮ್ಮ ಸಿನಿಮಾ ಜರ್ನಿ. ಮುಂದೆ ಹೋಗ್ತಾ ಹೋಗ್ತಾ ಕೆಲವೊಂದು ಸಂದರ್ಶನಗಳಲ್ಲಿ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋಣ. ಇದು ಸರಿಯಾದ ನಿಮ್ಗೊಂದು ಸ್ವಲ್ಪ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳಿದ್ದು. ಸೊ ಹಾಗಾಗಿ ಇಡೀ ಟೀಮ್ಗೆ, ನಾವು ಹಿಂದ್ಗಡೆ ನಿಂತಿದ್ದೀವಿ ಅಷ್ಟೇ, ಆದರೆ ಕೆಲಸವನ್ನೆಲ್ಲ ಅವರು ಚಾಕಚಕ್ಯತೆಯಿಂದ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಇಡೀ ತಂಡಕ್ಕೆ ಶುಭಾಶಯವನ್ನು ಕೋರ್ತೀನಿ. ಜೊತೆಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತಲೂ ಕೂಡ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಅವರು. ಹಾಗೆ ಸಮಯದ ಅಭಾವ ಇರೋದ್ರಿಂದ ವೇದಿಕೆ ಮೇಲೆ ತುಂಬಾ ಜನ ಕೂಡ ಇರೋದ್ರಿಂದ ಯಾರು ಅನ್ನಯಿತ ಭಾವಿಸಬಾರ್ದು ಮಾಧ್ಯಮ ಮಿತ್ರರು. ಇನ್ನೊಬ್ಬರು ಮಾತಿನ ತರುವಾಯ ಕಾರ್ಯಕ್ರಮ ಮುಕ್ತಾಯವಾಗಿದೆ. ದಿವ್ಯಾ ಅವರು ಇದರಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಊಟ ದಿವ್ಯಾ. ಎಲ್ರಿಗೂ ನಮಸ್ಕಾರ. ಅಲ್ಲಿ ಬಂದಿರುವಂತ ಗಣ್ಯ ವ್ಯಕ್ತಿಗಳಿಗೆ, ನನ್ನ ಮಾಧ್ಯಮದವರಿಗೆ, ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು. ಪ್ರಜಾರಾಜ್ಯ ಇದರಲ್ಲಿ ನಾನೊಂದು ಪ್ರಮುಖ ಪಾತ್ರ ಮಾಡಿದ್ದೀನಿ. ನನ್ನ ಪೋಷಣ್ ಬಂದು ಒಂದು ಹಳ್ಳಿ ಹುಡುಗಿ, ಹಳ್ಳಿ ಹುಡುಗ ಹುಡುಗಿ ಪಾತ್ರ ನಿರ್ವಹಿಸಿದ್ದೀನಿ. ತುಂಬ ಕ್ಯೂಟಾಗಿ ಬಂದಿದೆ. ಒಂದು ಹಳ್ಳಿಲಿ ನಡೆಯುವಂಥ ಲವ್ ಸ್ಟೋರಿ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಪೋಷಣ್ ಬಂದು ಎಲ್ಲ ಮೈಸೂರಲ್ಲೇ ಆಗಿರೋದು. 5 ಬ್ಯೂಟಿಫುಲ್ ಸಾಂಗ್ಸ್ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ಪ್ರಶಾಂತ್ ಅವರೇ, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಗೆ ನಮ್ಮ ಎಸ್ಕಾಟ್ ಶ್ರೀನಿವಾಸ್ ಸರ್ ಅವರು ಕೂಡ ಅಭಿನಯಿಸಿದ್ದಾರೆ. ಒಂದು ಮಾತು, ಮೊದಲನೇದಾಗಿ ವೇದಿಕೆ ಮೇಲಿರುತ್ತ ಗಣ್ಯಾತಿ ಗಣ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಾನು ಕ್ಷಮೆ ಹೆಚ್ಚಿಸ್ತಾ ಇದ್ದೀನಿ. ಯಾಕಂದರೆ ಒಂದು ಡಬ್ಬಿಂಗಲ್ಲಿ ಸಿಗಾಕೊಂಡು ನನಗೆ ಇನ್ ಟೈಮ್ ಬರೋದಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಪ್ರಜಾರಾಜ್ಯ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ, ಇದೊಂದು ಅಪ್ಪಟ ರಾಜಕೀಯ ಚಿತ್ರ ಅಂತ. ಹಿಂದೆ ಅನೇಕ ರಾಜಕೀಯ ಚಿತ್ರಗಳು ಬಂದು ಹೋಗಿದೆ, ಆದರೆ ಪ್ರಜಾರಾಜ್ಯ ನಮ್ಮ ಇಂದಿನ ಸೊಸೈಟಿಗೆ ಒಂದು ಮೆಸೇಜನ್ನು ತಲುಪಿಸುತ್ತೆ. ಮೆಸೇಜನ್ನು ತಲುಪಿಸೋಂಥ ಒಂದು ಉತ್ತಮ ಚಿತ್ರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದರಲ್ಲಿ ನಾನು ಎಜುಕೇಷನ್ ಮಿನಿಸ್ಟರ್ ಪಾತ್ರ ಮಾಡಿದ್ದೀನಿ. ಬಹಳ ಸೊಗಸಾಗಿ ನಮ್ಮ ನಿರ್ದೇಶಕರಾದ ವಿಜಯ್ ಭಾರ್ಗವ್ ಅವರನ್ನು ಚಿತ್ರವನ್ನು ತಂದಿದ್ದಾರೆ. ಅತ್ಯುತ್ತಮ ಸಂಭಾಷಣೆ ಇದೆ. ಮತ್ತು ಇನ್ನೊಂದೇನೆಂದರೆ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಅರ್ಥವಾಗುವ ರೀತಿ, ಯಾಕಂದರೆ ಇಂದಿನ ದಿನ ನಾವು ಎಲೆಕ್ಷನ್ ಮಾಡ್ತೀವಿ, ಎಲೆಕ್ಷನಲ್ಲಿ ಯಾರನ್ನೂ ಆರಿಸ್ತೀವಿ, ಕೆಲವು ದುಡ್ಡಾಮಿಷ ಇರ್ಬೋದು ಅಥವಾ ನಮ್ಮ ಪರ್ಸನಲ್ ಇಂಟೆನ್ಷನ್ ಇರ್ಬೋದು, ಆಮೇಲೆ ಒಂದು ಯಾವುದೋ ಪಕ್ಷಕ್ಕೆ ನಾವು ಕೆಲಸ ಮಾಡ್ತಾ ಆ ಪಕ್ಷದ ಪರವಾಗಿ ನಾವು ಅಭ್ಯರ್ಥಿ ಯಾರು ಅನ್ನೋದೇ ಗೊತ್ತಿರೋದಿಲ್ಲ, ಅವ್ರು ಏನು ಎಜುಕೇಷನ್ ಅನ್ನೋದೇ ಗೊತ್ತಿಲ್ಲ, ಏನು ಆ ಪಕ್ಷದ ಅಭ್ಯರ್ಥಿಯಾಗಿ ಕಣ್ಮುಚ್ಕೊಂಡು ಓಟ್ ಹಾಕಿ ಅವ್ರನ್ನ ಆರಿಸಿ ವಿಧಾನಸಭೆಗೆ ಕಳಿಸ್ತಾ ಇದ್ದೀವಿ. ಆದರೆ ಈ ಚಿತ್ರ ನೋಡಿದ ಮೇಲೆ ಪ್ರತಿಯೊಬ್ಬ ಸಾಮಾನ್ಯರಿಗೂ ಅರ್ಥ ಆಗುತ್ತೆ. ಯಾಕೆಂದರೆ ನಾವು ಆರಿಸಿ ಕಳಿಸಿದ ಮೇಲೆ ರಾಜಕೀಯ ವ್ಯಕ್ತಿಗಳನ್ನ ನಾವು ಕೆಳಗಡೆ ಬೈಕೊತೀವಿ, ಬೇರೇನು ಮಾಡಿಲ್ಲ, ಅವರೇನು ಮಾಡಿಲ್ಲ ಅಂದ್ಬಿಟ್ಟು. ಯಾಕಂದರೆ ಆರಿಸಿ ನೀವು ಓಟ್ ಹಾಕೋದಕ್ಕೆ ಮುಂಚೆ ಅದನ್ನು ಯೋಚನೆ ಮಾಡಬೇಕು ಅನ್ನೋದು ಒಂದು ಸಾರಾಂಶ ನಮ್ಮ ಚಿತ್ರದಲ್ಲಿದೆ. ಯಾಕಂದರೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾರೆ. ಆ ಒಂದು ಇದನ್ನು ನಾವು ಪ್ರಜೆಗಳು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಹಾಗಾಗಿ ಅರ್ಥ ಮಾಡಿಕೊಂಡು ಮತ ಚಲಾಯಿಸಬೇಕು. ಯಾಕಂದರೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ. ಆ ವೋಟ್ ಅನ್ನೋ ವ್ಯಾಲ್ಯೂಬಲ್ ಥಿಂಗನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಾವೆಲ್ಲರೂ ನಮ್ಮ ದೇಶದಲ್ಲಿ ಸುಭದ್ರವಾಗಿರ್ಬೋದು ಅನ್ನೋ ಒಂದು ಸಂದೇಶವನ್ನು ಈ ಚಿತ್ರ ಸಾರುತ್ತೆ. ತುಂಬ ಅತ್ಯುತ್ತಮವಾಗಿ ನಮ್ಮ ನಿರ್ದೇಶಕರು ಸಹ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಎಲ್ಲ ಪಾತ್ರಗಳು ಬಹಳ ಸೊಗಸಾಗಿದೆ. ಈ ಚಿತ್ರವನ್ನು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಆಶೀರ್ವಾದ ಮಾಡಬೇಕೆಂದು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.
ಪ್ರತುರ್ಗ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಪತ್ರಿಕಾಗೋಷ್ಠಿ ಮುಕ್ತಾಯವಾಗ್ತಿದೆ. ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರನ್ನ ಹಾರೈಸಿದಂತಹ ತಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಮಾಧ್ಯಮ ಮಿತ್ರರ ಸಂಪೂರ್ಣ ಸಹಕಾರ ಬೇಕು. ಇಂತಹ ಒಂದು ಪೊಲಿಟಿಕಲ್ ಡ್ರಾಮಾ ನಾವು ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ ಅಂತ ಹೇಳ್ತಾ ಒಂದು ಬಾರಿ ಇನ್ನೊಂದ್ಸರಿ ಟೀಸರ್ ಅನ್ನ ನಾವು ನೋಡೋಣ. ವೇದಿಕೆಯ ಮೇಲಿರುವಂತಹವರೆಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ಕುಳಿತುಕೊಳ್ಬೇಕು. ಐ ವಿಶ್ ವೇದಿಕೆಯಲ್ಲಿ ಎಷ್ಟು ಜನ ಎಲ್ಲರ ಮನೆ ಮನೆಗೆ ಮನ ಮನಕ್ಕೆ ತಲುಪಿಸಿ ಈ ಒಂದು ಸಿನಿಮಾವನ್ನ ಅಂತ ಕೇಳ್ಕೊಳ್ತಾ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಎನ್ನುವಂತಹ ಒಂದು ಅಡಿ ಬರಹದೊಂದಿಗೆ ಬರ್ತಾ ಇದೆ ನಮ್ಮ ಪ್ರಜಾರಾಜ್ಯ ಸಿನಿಮಾ. ಈ ಸಿನಿಮಾದ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಬಂದಾಗಲೂ ಕೂಡ ನನಗೆ ಮೈಸೂರನ್ನ ಸ್ವಾಮಿಯವರ ಒಂದು ಸಾಲ್ ನೆನಪಾಯ್ತು. ಬಹುಶಃ ಅವರೇ ಮ್ಯೂಸಿಕ್ ಡಿರೆಕ್ಟ್ ಮಾಡಿ ಅವರೇ ಹಾಡಿರೋ ಅಂಥದ್ದು. ಒಬ್ರು ಮೇಲೆ ಒಬ್ರು ಬಿದ್ದು ಓಟಕ್ಕೆ ಕೇಳ್ತಾರೆ, ಇಬ್ರು ನಿಲ್ಲೋ ಜಾಗಕ್ಕೆ 20 ಮಂದಿ ನಿಲ್ತಾರೆ, ಓಟ್ ಪಡೆಯಕ್ ಮುಂಚೆ ಇವರು ಇಲಿಯಂಗಿರ್ತಾರೆ, ಓಟ್ ಪಡೆದ ಮೇಲೆ ಅವರು ಹುಲಿಯಂಗಾಗ್ತಾರೆ ಅಂತ. ಸೊ ಆ ಸಾಲ್ಗಳು ಬಹಳ ಬಹಳ ನೆನಪಾಯ್ತು. ಒಳ್ಳೇದಾಗ್ಲಿ.